ತೂತುಕುಡಿ ಕ್ಷೇತ್ರದ ಡಿಎಂಕೆ ಅಭ್ಯರ್ಥಿ ಕಣ್ಣಿಮೊಳಿ ಗೆದ್ದಿದ್ದಾರೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಕರುಣಾನಿಧಿಯವರ ಪುತ್ರಿ ಕಣ್ಣಿಮೊಳಿ ಗೆದ್ದಿದ್ದಾರೆ, ಗೆಲುವು ದಾಖಲಿಸಿದ್ದಾರೆ. ತೂತುಕುಡಿ ಲೋಕಸಭಾ ಕ್ಷೇತ್ರ, ತೂತುಕುಡಿ ಉಪ್ಪು ತಮಿಳುನಾಡಲ್ಲಿ ಬಹಳ ಫೇಮಸ್. ಆ ಕ್ಷೇತ್ರದಿಂದ ಈಗ ಕಣ್ಣಿಮೊಳಿಯವರು ಮರು ಆಯ್ಕೆಯಾಗಿದ್ದಾರೆ. ಉತ್ತರ ಪ್ರದೇಶದ ಸುಲ್ತಾನ್ಪುರ್ ಮನೇಕಾ ಗಾಂಧಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಸಮಾಜವಾದಿ ಪಾರ್ಟಿಯ ರಾಮ್ಭುವಾಲ್ ಅವರು ಮುನ್ನಡೆಯಲ್ಲಿದ್ದಾರೆ. ಗಾಂಧಿ ಕುಟುಂಬದ ಹಿಡಿತದಲ್ಲಿ ಸುಲ್ತಾನ್ಪುರ ಎಸ್ಪಿ ಪಾಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಮನೇಕಾ ಗಾಂಧಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಸೋತಿದ್ದಾರೆ. ಒಂದು ಹಂತದಲ್ಲಿ ನರೇಂದ್ರ ಮೋದಿಯವರಿಗೆ ಹಿನ್ನಡೆ ತೋರಿಸ್ತಾ ಇತ್ತು ವಾರಣಾಸಿ. ಒಂದು ಹಂತದಲ್ಲಿ ವಾರಣಾಸಿಯಲ್ಲಿ ಆರಂಭದಲ್ಲಿ ಇನಿಷಿಯಲ್ ಟ್ರೆಂಡು ನರೇಂದ್ರ ಮೋದಿಯವರು ಹಿನ್ನಡೆ ಅನುಭವಿಸ್ತಾ ಇದ್ರು. ಆ ನಂತರ ಅದು ಅವರ ಮುನ್ನಡೆಯ ಅಂತರ ಜಾಸ್ತಿ ಆಗ್ತಾ ಹೋಯಿತು, ಗೆಲ್ಲೋ ಹಂತಕ್ಕೆ ಬಂದಿದ್ದಾರೆ.